ಹೇಗಿದೆಯೋ ಮಗನೇ, ತುಂಬಾ ನೋವಾಗ್ತಿದ್ಯಾ? ಸದ್ಯಕ್ಕೆ ಅಷ್ಟೇ ನೋವು ಕಾಣಿಸ್ತಿಲ್ಲ ಅಮ್ಮ, ಪೇನ್ ಕಿಲ್ಲರ್ ಕೊಟ್ಟಿರಬೇಕು. ಅವಳೆ ಕಾಲೇಜಿಗೆ ಹೋಗ್ಲಿ, ಅವಳೆ ಕಂಟೆಸ್ಟ್ ಮಾಡ್ಲಿ, ಅವಳೆ ಗೆದ್ದು ಸಾಯ್ಲಿ. ಏ ಮಾಮಾ, ಅಲ್ಲ ಬಯ್ಯೆ ಬಯ್ಯೆ. ಆ ಗೀತಾ ಗೆಲ್ಬಾರ್ದು ಅಮ್ಮ. ಗೆಲ್ಲಲ್ಲ ಕಣೋ, ನಿನಗ ಅಪಾಯ ಮಾಡಬೇಕು ಅಂತಾನೆ ಗೀತಾ ಈ ಪ್ರಯತ್ನ ಮಾಡಿರಬಹುದು. ಆದ್ರೆ ಇದನ್ನೇ ಬಡಿಸ್ಕೊಂಡು ನೀನು ಚುನಾವಣೆನ ಆರಾಮಾಗಿ ಗೆಲ್ಲಬಹುದು ಮಗನೇ. ಏನ್ ಗೀತಮ್ಮ ಇದು, ಇದೇನ್ ಮಾಡ್ಕೊಂಡ್ಬಿಟ್ಟೆ? ಇಡಿ ಕಾಲೇಜ್ ನಿನ್ನ ಕಡೆಗಿತ್ತು, ನಿಂಗೆ ಒಳ್ಳೆ ಹೆಸರು ಇತ್ತು, ಇಡಿ ಕಾಲೇಜ್ ಅಲ್ಲಿ ಎಲ್ಲರೂ ನಿಂಗೆ ಓಟ್ ಹಾಕಬೇಕು ಅಂತ ಗ್ಯಾರಂಟಿನೂ ಆಗಿತ್ತು. ಇಂತ ಸಮಯದಲ್ಲಿ ಏನು ಮಾಡಿದ್ರು, ನೀನು ಸುಮ್ಮನಿದ್ರು, ನೀನು ಗೆಲ್ತಿದ್ದೆ. ನಾವೆಲ್ಲ ನಿನ್ನ ಸಪೋರ್ಟ್ಗೆ ತಾನೇ ಇದ್ದಿದ್ದು. ಹಾಗಿದ್ದಾಗ್ಲೂ ಇದೆಲ್ಲ ಯಾಕೆ ಬೇಕಾಗಿತ್ತು ಗೀತಾ? ನಂಬೋಕೆ ಸಾಧ್ಯನೇ ಆಗ್ತಾ ಇಲ್ಲ. ಶಶಾಂಕ್, ನನ್ನ ನಂಬು, ಇದನ್ನ ಮಾಡಿದ ನಾನಲ್ಲ. ಇನ್ಯಾರು ಮಾಡೋದಕ್ಕೆ ಸಾಧ್ಯ? ನೋಡಿ ಫ್ರೆಂಡ್ಸ್, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ. ನೀವೆಲ್ಲರೂ ನನ್ನ ನೋಡಿರೋರು, ನಾನೇನು ಅಂತ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ವಿಜಿಗೆ ನಾನು ಚಾಕು ಹಾಕಿಲ್ಲ, ಅದ್ರ ಬದಲಿಗೆ ನಾನು ಅವನ್ನ ಕಾಪಾಡೋದಕ್ಕೆ ಹೋಗಿದ್ದೆ. ಜನನ ಬಿಟ್ಟು ಗೆಲ್ಲೋದಕ್ಕೋಸ್ಕರ ವಿಜಿ ಹೊಟ್ಟೆಗೆ ಚಾಕು ಹಾಕ್ಸಿದ್ ಬೇರೆ ಯಾರು ಅಲ್ಲ. ಗುಡ್ ನೈಟ್ ಅಕ್ಕಿ. ಮೊದಲು ಅವಳು ಹಿಂಬಾಲಕರು ಅವಳನ್ನ ಧಿಕ್ಕರಿಸಿ ಹೋಗ್ತಾ ಇರೋ ಆಘಾತನ ಅವಳು ಸಂಪೂರ್ಣವಾಗಿ ಅನುಭವಿಸ್ಲಿ ಇರಣ್ಣ, ಆಮೇಲೆ ನಾವು ಅಟ್ಯಾಕ್ ಮಾಡೋಣ. ಕರೆಕ್ಟ್ 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 ತಂಗಿವ. ಏಟ್ ಮೇಲೆ ಏಟ್ ಬಿದ್ದರೆ ಕರೆಕ್ಟ್, ಅದು ಮಜಾ ಇರಲ್ಲ. ಒಂದೇಟು ಬಿದ್ದು ಅದರ ನೋವು ಅಷ್ಟನ್ನು ಅನುಭವಿಸಿ ಇನ್ನೇನು ನೋವು ಮಾಯ್ತಾ ಇದೆ ಅನ್ನುವಾಗ ಟಪೋರ್ ಅಂತ ಇನ್ನೊಂದು ಬಿದ್ದರೆ ಅದು ಇವತ್ತು ನಿನ್ನನ್ನು ಇಂಥ ಸಿಚುವೇಶನಲ್ಲಿ ಸಿಕ್ಕಾಕ್ಸಿ ಸಮಾಧಾನ ಮಾಡ್ಕೋತಿದೆ. ಒಟ್ಟಿನಲ್ಲಿ ಆಗಿರೋ ಅಗ್ರಿಮೆಂಟ್ ಪ್ರಕಾರ ನೀನು ಎಲೆಕ್ಷನ್ನಲ್ಲಿ ಸೋತು ಈ ಮನೆಯಿಂದ ಹೋಗೋದಕ್ಕೆ, ನಿನ್ನನ್ನು ಎತ್ತಿ ಬಿಸಾಕೋದಕ್ಕೆ ಇದು ಸ್ಪ್ರಿಂಗ್ ಬೋರ್ಡ್.